ಕೂಲಿ ಕಾರ್ಮಿಕರೊಬ್ಬರು ಏಕಾಂಗಿಯಾಗಿ ಕೇವಲ ಒಂದು ಹಾರೆ ಮತ್ತು ಪಿಕಾಸು ಉಪಯೋಗಿಸಿ ಅರ್ಧ ಕಿಲೋಮೀಟರ್ ರಸ್ತೆಯನ್ನು ನಿರ್ಮಾಣ ಮಾಡಿ ಕಾಲೋನಿಯ 25ಕ್ಕೂ ಅಧಿಕ ಮನೆಗಳಿಗೆ ಸಂಪರ್ಕ ಕಲ್ಪಿಸಿ ಸಾರ್ವಜನಿಕ ವಲಯದಿಂದ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಗಿರಿಜನ ಕಾಲೋನಿ ಪೇರಡ್ಕ ನಿವಾಸಿ ಗೋವಿಂದ ಮಲೆಕುಡಿಯ ಅವರೇ ಈ ಆಧುನಿಕ ಭಗೀರಥ. ಬನ್ನಿ, ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕೂಲಿ ಕಾರ್ಮಿಕರೊಬ್ಬರು ಮನೆಗಳಿಗೆ ಸಂಪರ್ಕಿಸುವ ರಸ್ತೆಯನ್ನ ನಿರ್ಮಾಣ ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಪೇರಡ್ಕ ಗಿರಿಜನ ಕಾಲೋನಿಯಲ್ಲಿ 25ಕ್ಕೂ ಹೆಚ್ಚು ಮನೆಗಳಿವೆ. ಆದರೆ ಈ ಮನೆಯವರಿಗೆ ಮುಖ್ಯ ರಸ್ತೆಗೆ ತೆರಳಲು ಸೂಕ್ತ ಸಂಪರ್ಕ ರಸ್ತೆ ಇರಲಿಲ್ಲ. ಏನಿದ್ದರೂ ಸುಮಾರು ಅರ್ಧ ಕಿಲೋಮೀಟರ್ ತನಕ ಕಾಲುದಾರಿಯಲ್ಲಿಯೇ ತೆರಳಿ ಮುಖ್ಯ ರಸ್ತೆಗೆ ತಲುಪಬೇಕಾಗಿತ್ತು. ಇದನ್ನ ಮನಗಂಡು ಊರಿನವರೆಲ್ಲ ಸೇರಿ ತಮ್ಮ ಕಾಲೋನಿಗೆ ರಸ್ತೆ ನಿರ್ಮಿಸಿಕೊಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು. ಆದರೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಇದರಿಂದ ಬೇಸತ್ತು ಹೋಗಿದ್ದ ಗೋವಿಂದ ಮಲೆಕುಡಿಯ ಅವರಿಗೆ ತಾನೇ ಸುಧಾ ರಸ್ತೆ ನಿರ್ಮಾಣಕ್ಕೆ ಮುಂದಾದ್ರೆ ಹೇಗೆ ಎಂಬ ಆಲೋಚನೆ ಹೊಳೆಯಿತು. ಸಂಕಷ್ಟದ ಸಂದರ್ಭದಲ್ಲಿ ತನ್ನ ಆಲೋಚನೆಗೆ ಮೂರ್ತ ರೂಪ ನೀಡಲು ಮುಂದಾಗಿ ರಸ್ತೆ ನಿರ್ಮಾಣದ ಕೆಲಸವನ್ನ ಆರಂಭಿಸಿಯೇ ಬಿಟ್ರು. ಕೊರೋನಾ ಹಿನ್ನೆಲೆಯಲ್ಲಿ ಕೂಲಿ ಕೆಲಸವನ್ನ ಬಿಟ್ಟು ತನ್ನ ಮನೆ ಕೆಲಸದ ಜೊತೆ ಜೊತೆಗೆ ಈ ರಸ್ತೆ ನಿರ್ಮಾಣದ ಕಾಮಗಾರಿಯನ್ನು ನಡೆಸಿ 2 ವರ್ಷಗಳ ಅವಧಿಯಲ್ಲಿ ಪೂರ್ಣಗೊಳಿಸಿದ್ರು. ಇದೀಗ ಗಿರಿಜನ ಕಾಲೋನಿಯ ಬುಗಟುಗುಂಡಿ 1ನೇ ವಾರ್ಡ್ ರಸ್ತೆಯವರೆಗೆ ಒಟ್ಟು ಸುಮಾರು 500 ಮೀಟರ್ ವರೆಗೆ ಚರಂಡಿ ಸಹಿತ ಸುಸಜ್ಜಿತ ರಸ್ತೆ ನಿರ್ಮಾಣಗೊಂಡಿದೆ. ಸ್ವಂತ ಪರಿಶ್ರಮದಿಂದ ಇಡೀ ಕಾಲೋನಿಯ ನಿವಾಸಿಗಳಿಗೆ ಅಗತ್ಯವಾಗಿ ಬೇಕಾಗಿರುವ ರಸ್ತೆ ನಿರ್ಮಿಸಿಕೊಟ್ಟ ಗೋವಿಂದ ಮಲೆಕುಡಿಯ ಅವರ ಕಾರ್ಯವೈಖರಿಗೆ ಭೇಷ್ ಎಂದಿದ್ದಾರೆ. ಈಗ ಗೋವಿಂದ ಅವರು ಎಲ್ಲರ ಪಾಲಿಗೆ ಗೋವಿಂದಣ್ಣ ಆಗಿದ್ದಾರೆ. ತನ್ನ ಸಾಧನೆ ಬಗ್ಗೆ ಅವರು ವಿವರಿಸುವುದು ಹೀಗೆ. ಈ ರೋಡ್ ಸಮಸ್ಯೆ ಒಂದು 10 ವರ್ಷ ಇರಬೇಕು, ಇನ್ನು ಪೆಂಡಿಂಗ್ ಉಂಟು. ಏನೆಲ್ಲ ಮುಟ್ಟಬಾರ್ದು ರೋಡು, ಪಂಚಾಯತ್ ತಗೊಳ್ಳೋದು ಬರ್ತದೆ, ಅದಕ್ಕೆ ಮೋರಿ ಪೂರ ಪೈಪ್ ಕೊಂಡಿಸಬಾರ್ದು. ಮುಳ್ಪಣ್ಣ ಮಿಮ್ಮಾರು ಉಳಿಯರಂಗಿಲ್ಲ, ಎದುರೇ ಉಳಿಯರಿ. ಅರಸಿ ಪಣ್ಪೇರಿ ಏನು ಮಾಡಿದ್ ನಂದು ರೋಡು ಏನು ಮಾಡಿದ್ ನಾವು ಆಯ್ ಮಾಡಿದ ನಿಂಚಿನ ಪೂರ ಈಡಿಯೋಡು ಕೊಟ್ಟಿದ್ದಾರೆ. ಅನ್ಪ ಕಡೆದ ಧರ್ಮ ಕೊಟ್ಟಿದ್ದಾರೆ. ಆದರೆ ಪೈಪ್ ಕೊಂಡಿಸಬಾರ್ದು, ಫಿರಗೊಳ್ಳುತ್ತೇವೆ. ಮೂರು ರೋಡೇ ಬರ್ಸಿ ಮಾಡ್ಪಣ ಅಂತ ಮಾಡೋದು ಫಿರಗೊಳ್ಳುತ್ತೇವೆ. ಕೆಲವು ಹೂ ಒಂದಿರ್ತವೆ. ಈ ಗಾಡಿದಾಗಲಿ ಮತ್ತು ಶಾಲೆಗೆ ಹೋಗ್ನಾಗಲಿ ಉಳ್ಬ ಫಾರ್ನೆ ಸಾಧ್ಯ ಫಿರ ಬರ್ಬೇಕಿಲ್ಲ. ಅದು ಮರಿಯಲ್ಲಿ ಪೋಸ್ಲೇ ಹಾಂ ಅಂಚಾದ್ರೆ ಸೂದುವುದು ಎಲ್ಲ ಜಾಗದ ಏರಿಯಲ್ಲಿ ಇರ್ತೇವೆ. ಇವಂಗ ಬೇಜಾರು ಅನ್ಬಿಟ್ಟಾರೆ, ಇಂದು ಮಲ್ತೆ ಬುಡ್ಕ ದಾದಾ ಬುಡ್ಕ ಅಂದ್ಕೊಂಡು ಪಂಚಾಯತ್ದಾಗಲಿ ಮಲ್ಪಾರ ಬಲ್ಲಿ ಬಂದಿರಿ. ಅವು ಈ ಮಾರ್ಗ ರೋಡ್ ಮಾಡ್ಕೊಂಡು ವರ್ಷ ಅವು ಎಂಕ್ಳು ಮಾಡ್ಪು ಅಂತ ಅಡೆ ಮುಟ್ಟಾರೆ. ಈ ಪೆಂಡಿಂಗ್ ಇತ್ತಂದ್ರೆ ದಾಲ ಮಂದಿ ಪಂಚಾಯತ್ದಾಗಲಿ ಏನು ನಲ್ಲ ಮಾಡಿ ತಾಲೂಕು ಪಂಚಾಯತ್ದಾಗ ಜಿಲ್ಲ ಪರಿಷತ್ ಆಡು ಈ ಪಂಚಾಯತ್ ಆಡು ಓಲಜ್ಜಿ ಪೂರ ಪೆಂಡಿಂಗ್ ಅಡಿಗೆ ನಮ್ಮ ಶುರು ಮಾಡ್ತಲ್ಲ ಏರೇ ಹೆಂಚಿನ ಬರಾಡು ಬರ್ತಂದಲ್ಲ ನಮ್ಮ ಪೋಡಿ ಅಂದ್ಬಿಟ್ಟು ಗರ್ಫರ್ ಶುರು ಬೈಯಾಡು ಒಂದು 2 ಗಂಟೆ ಉಂಟು ಮಲ್ಪೇದೆ ಒಂದು 4 ಗಂಟೆ ಇಡ್ಬೇಕ ಭಯ ಉಂಟ ಬಗ್ಗ ಕಾಂಡೆ 2 ಗಂಟೆ ಕಾಂಡೆಲ್ಲ ಬರ್ತದೆ ಬೇರೆ ಪೂರ ಬುದ್ದು ಕಾಂಡೆ ಒಂದು 2 ಗಂಟೆ ಉಂಟು ಮಲ್ಪೆ. ಕಳೆದ 30 ವರ್ಷಗಳಿಂದ ಕೂಲಿ ಕೆಲಸ ನಿರ್ವಹಿಸುತ್ತಿರುವ 55 ವರ್ಷ ಪ್ರಾಯದ ಗೋವಿಂದ ಮಲೆಕುಡಿಯ ಅವರು ಪರಿಸರ ಪ್ರೇಮಿಯೂ ಹೌದು. ಅರಣ್ಯ ಇಲಾಖೆಯ ಜೊತೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಗಿಡ ನೆಟ್ಟು ಪೋಷಿಸಿ ಬೆಳೆಸುತ್ತಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ರಸ್ತೆ ನಿರ್ಮಾಣ ಮಾಡಿದ ಗೋವಿಂದ ಮಲೆಕುಡಿಯ ಅವರಿಗೆ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ. ಆಟೋ ಚಾಲಕರು ಇವರ ಕೆಲಸವನ್ನು ಶ್ಲಾಘಿಸಿದ್ದಾರೆ. ಇದು ಗೋವಿಂದ ಮಲೆಕುಡಿ ಅವರ ಬಗ್ಗೆ ಹೇಳೋದಂತಿದ್ರೆ ಅವರು ನಿಸ್ವಾರ್ಥ ಸೇವೆ. ಯಾವ ರೀತಿ ಅಂದರೆ ಒಂದು ನಾವು ರೋಡಲ್ಲಿ ಒಂದು ಕಲ್ಲು ಗಿಲ್ಲು ಏನಿದ್ರೆ ನಾವು ಎಸೆಯದೆ ಹಾಗೇನೆ ಒಂದು ಸ್ವಾರ್ಥ ಭಾವನೆಯಿಂದ ಅದನ್ನು ಅಲ್ಲೇ ಬಿಟ್ಕೊಂಡು ಹೋಗುವಂಥ ಈ ದಿನದ ಈ ದಿವಸದಲ್ಲಿರುವವರು ಹೆಚ್ಚಾಗಿ ಅಂಥ ದಿವಸಗಳಲ್ಲಿ ಇವರೊಬ್ಬರು ಗೋವಿಂದ ಮಲೆಕುಡಿ ಅನ್ನೋರು ಒಂದು ರಸ್ತೆಯನ್ನು ರಿಪೇರಿ ಮಾಡ್ತಾ ಯಾವಾಗಲೂ ಒಂದು 2 ವರ್ಷದಿಂದ ಕಂಟಿನ್ಯೂ ಆಗಿ ಕೆಲಸ ಮಾಡ್ತೀನಿ ಅಂತ ಮಾಡ್ತಾ ಈಗ ಒಂದು 4-5 ವರ್ಷದಿಂದ ನಾನು ನೋಡ್ತಾ ಇರುವ ರೀತಿಯಲ್ಲಿ ಯಾವಾಗ ನೋಡಿದರೂ ಈ ರಸ್ತೆಯ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ. ಮತ್ತು ಅವರು ಈ ಚರಂಡಿಯನ್ನು ಬಿಡಿಸ್ಕೊಂಡು ಮಳೆಗಾಲದ ನೀರು ಹೋಗಲಿಕ್ಕೆ ಒಂದು ಅನುಕೂಲ ಆಗುವಂಥ ರಸ್ತೆ ಇದು ರಸ್ತೆಯ ಜೊತೆಗೆ ಚರಂಡಿ ಮಾಡಿಕೊಂಡು ಗಿಡ ಮರ ನೆಡ್ತಾ ಇದ್ದಾರೆ. ಇಂಥ ಒಂದು ಸಾಮಾಜಿಕ ಕೆಲಸಕ್ಕೆ ಅವರು ನಿಜವಾಗಲೂ ನಾನು ಸಲಾಮ್ ಅಂತ ಹೇಳ್ತೇನೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಈ ರಸ್ತೆಗೆ ಡಾಂಬರೀಕರಣ ಮಾಡಿ ಅಭಿವೃದ್ಧಿಪಡಿಸಬೇಕೆಂದು ಗೋವಿಂದ ಮಲೆಕುಡಿಯ ಅವರು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ.
ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.